ಅಲ್ಲ ನೀವೇನು ಮುಷರ್ರಫ್ ಆಗೋಕೆ ಹೊರಟಿದ್ದೀರೋ? ಇದು ಪಾಕಿಸ್ತಾನ ಅಲ್ಲ ಹಿಂದೂಸ್ತಾನ್ ಅನ್ನೋದನ್ನ ಮರಿಬೇಡಿ ಸರ್. ಅದು ನೋ ಡೋಂಟ್ ಟಾಕ್, ಮಾತಾಡೋ ಅಧಿಕಾರವನ್ನ ನೀವು ಕಳ್ಕೊಂಡಿದ್ದೀರಿ. ನೀವು ತಿಳ್ಕೊಂಡಿರೋ ಹಾಗೆ ನಾವಂಥದ್ದೇನನ್ನೂ ಮಾಡಿಲ್ಲ. ಹಾಗಾದ್ರೆ ಮಾಡಿದವರು ಯಾರು ನನಗೆ ಗೊತ್ತಾಗಬೇಕು. ರಾತ್ರೋ ರಾತ್ರಿ ಒಬ್ಬ ಮಂತ್ರಿಯನ್ನ ಅವರ ಮನೆಗೆ ನುಗ್ಗಿ ಅವರಿಗೆ ಅರೆಸ್ಟ್ ಮಾಡಿ ಅವರ ಮಾನಭಂಗ ಮಾಡಿ ಎಲ್ಲವೂ ಟಿವಿಯಲ್ಲಿ ಬರುವಂತೆ ಮಾಡಿ ಇಡೀ ದೇಶ ಕರ್ನಾಟಕದತ್ತ ಕಣ್ಣು ತಿರುಗಿಸೋ ಹಾಗೆ ಮಾಡಿದ್ದು ಯಾರೋ ನನಗೆ ಗೊತ್ತಾಗಬೇಕು. ಏನಯ್ಯ ನೀನು ನಿನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀಯಾ? ಐ ವಾಂಟ್ ಟು ನೋ, ಟೆಲ್ ಮಿ, ಹೂ ಡು ಯು ಥಿಂಕ್ ಯು ಆರ್? ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅಜಯ್ ಸರ್. ಅಷ್ಟೇ ತಾನೆ? ಹೋಮ್ ಮಿನಿಸ್ಟರ್ ಅಲ್ವಲ್ಲ. ನಿನ್ನಂಥ 500 ಅಸಿಸ್ಟೆಂಟ್ ಕಮಿಷನರ್ಸ್ ಆಫ್ ಪೊಲೀಸ್ ಕರ್ನಾಟಕದಲ್ಲಿದ್ದಾರೆ, ಗೊತ್ತಿದೆಯಾ? ನಿನ್ನ ಈ ಕಾರ್ಯಾಚರಣೆಯಿಂದ ನಾಳೆ ಗವರ್ಮೆಂಟ್ ಉರುಳಿದ್ರೆ ಎಷ್ಟು ಕೋಟಿ ನಷ್ಟ ಆಗ್ತದೆ ಅನ್ನುವ ಪರಿಜ್ಞಾನ ಇದೆಯಾ ನಿನಗೆ? ಅಥವಾ ನನ್ನ ಸರ್ಕಾರವನ್ನು ಉರುಳಿಸಬೇಕು ಅನ್ನೋದೇ ನಿನ್ನ ಉದ್ದೇಶವಾ? ಆ ಉದ್ದೇಶ ನನಗಿಲ್ಲ ಸರ್. ಮತ್ತಿನ್ನೇನು? ಕರ್ತವ್ಯ ಪಾಲನೆ ಸರ್. ಒಂದ್ ವೇಳೆ ವಿಷಕಂಠಪ್ಪನ ಅರೆಸ್ಟ್ ಮಾಡ್ತೀನಿ ಅಂತ ಪರ್ಮಿಷನ್ ಕೇಳ್ಕೊಂಡು ನಿಮ್ಮ ಹತ್ರ ಬಂದಿದ್ದೆ ಅಂದ್ಕೊಳ್ಳಿ, ನೀವು ಪರ್ಮಿಷನ್ ಕೊಡ್ತಿದ್ರಾ? ನಿಮ್ ಸೀಟ್ ಅಲ್ಲಾಡೋಕೆ ಅವಕಾಶ ಕೊಡ್ತಿದ್ರಾ? ಖಂಡಿತ ಇಲ್ಲ ಸರ್. ಸರ್, ಅಪರಾಧಿ ಯಾರೇ ಆಗಿದ್ರು ಸರಿ, ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಸರ್. ಅಂದ್ರೆ ಕಾನೂನನ್ನು ಗಾಳಿಗೆ ತೂರಿ ಆದ್ರೂ ನಿನ್ನ ಉದ್ದೇಶನ ಈಡೇರಿಸಬೇಕು ಅಂತಿದ್ಯಾ? ನಾನು ಯಾವ ಕಾನೂನನ್ನು ಗಾಳಿಗೆ ತೂರಿಲ್ಲ ಸರ್. ಹಾಗಾದ್ರೆ ನನಗೆ ತಿಳಿಸದೆ ನನ್ನ ಮಂತ್ರಿನ ಹೇಗೆ ನೀನು ಅರೆಸ್ಟ್ ಮಾಡಿದೆ? ಕಾನೂನಿನ ದೃಷ್ಟಿಯಲ್ಲಿ ರಸ್ತೆಯಲ್ಲಿ ತಪ್ಪು ಮಾಡೋ ಅಪರಾಧಿನೂ ಒಂದೇ, ಅಧಿಕಾರದಲ್ಲಿರೋ ಮಂತ್ರಿನೂ ಒಂದೇ ಸರ್. ಲುಕ್ ಅಟ್ ಹಿಮ್, ಏನ್ ಮಾತಾಡ್ತಿದ್ದಾನೆ ಸರ್. ನಿಮ್ಮ ದೃಷ್ಟಿಯಲ್ಲಿ ಸಾಮಾನ್ಯ ಜನರಿಗೆ ಒಂದು ಕಾನೂನು, ಅಧಿಕಾರದಲ್ಲಿರೋ ಮಂತ್ರಿಗೊಂದು ಕಾನೂನು ಆದ್ರೆ ಅದು ನಮ್ಮ ದೇಶದ ದೌರ್ಭಾಗ್ಯ ಸರ್. ಸರ್, ನಾನು ಸಾಕ್ಷಿ ಆಧಾರಗಳನ್ನ ಪುರಾವೆಗಳನ್ನ ಭದ್ರ ಮಾಡಿಕೊಂಡೆ ಅಪರಾಧಿ ವಿಷಕಂಠಪ್ಪರವರನ್ನ ಅರೆಸ್ಟ್ ಮಾಡಿದ್ದೀನಿ. ಎಲ್ಲವೂ ಇದರಲ್ಲಿದೆ. ಇಷ್ಟಕ್ಕೂ ನೀವು ನಿಮ್ಮ ಮಂತ್ರಿ ಸಾಚಾನೆ ಅನ್ನೋದಾದ್ರೆ, ನೀವು ನನ್ನನ್ನ ಸಸ್ಪೆಂಡ್ ಮಾಡೋಕೆ ಮುಂಚೆ ನಾನು ನನ್ನ ರೆಸಿಗ್ನೇಷನ್ ಕೊಡಕ್ಕೆ ಸಿದ್ಧನಾಗಿದ್ದೀನಿ. ಅಕಸ್ಮಾತ್ ನೀವು ನನ್ನ ರೆಸಿಗ್ನೇಷನ್ ಆಕ್ಸೆಪ್ಟ್ ಮಾಡಿದ್ದೆ ಆದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಸರ್, ನಾನು ಈ ಆಧಾರಗಳನ್ನಿಟ್ಕೊಂಡು ಪ್ರೆಸ್ ಮುಂದೆ ನಿಂತ್ಕೋತೀನಿ, ಜನ ಡಿಸೈಡ್ ಮಾಡ್ಲಿ ತಾಕತ್ ಯಾರಿಗಿದೆ, ನ್ಯಾಯ ಎಲ್ಲಿದೆ ಅಂತ. ವಾಟ್ ನಾನ್ಸೆನ್ಸ್ ಇಸ್ ಈ ಟಾಕಿಂಗ್? ಎದುರಿಸ್ತಾ ಇದೆಯಾ? ಎದುರ್ತೀನ ನಾನು? ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ ಇಡಿಯಟ್? ಸರ್ ಪ್ಲೀಸ್, ಲ್ಯಾಂಗ್ವೇಜ್, ಮೈಂಡ್ ಯುವರ್ ಲ್ಯಾಂಗ್ವೇಜ್ ಸರ್. ದಿಸ್ ಇಸ್ ಇನ್ಸಬಾರ್ಡಿನೇಷನ್. ಕಮಿಷನರ್, ಟೇಕ್ ಹಿಮ್ ಅವೇ. ಅಜಯ್, ನಾಟ್ ನೆಸೆಸರಿ ಸರ್. ಐ ಆಮ್ ಗೋಯಿಂಗ್ ಔಟ್. ನಿಂತ್ಕೋ. ಇಲ್ಲಿವರೆಗೆ ಆದದಾಯ್ತು. ಇನ್ನು ಮುಂದೆ ಈ ಕೇಸ್ನಲ್ಲಿ ಏನೇ ಆಕ್ಷನ್ ತಗೋಬೇಕಾದ್ರೂ ಮುಂಚಿತವಾಗಿ ನನಗೆ ತಿಳಿಸಬೇಕು. ಯು ಅಂಡರ್ಸ್ಟ್ಯಾಂಡ್? ಯು ಕ್ಯಾನ್ ಗೋ ನೌ.